ಸ್ತೋತ್ರವಾಗಲಿ ಬಿಡುಗಡೆ ಸಂತೇಶಭೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಾಮಲ್ಲಿ ಸ್ವಾಗತಿಸ್ತೇನೆ ಪ್ರಾರ್ಥನೆ ಮಾಡೋಣ ಪರ್ವದಲ್ಲಿ ತಂದೆ ದೇವರೇ ಯೇಸು ನಾಮದಲ್ಲಿ ಅವನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಪವಿತ್ರಾತ್ಮನೇ ನನ್ನನ್ನು ಸ್ವಾಗತಿಸ್ತೇನೆ ನೀನು ಈ ವಾಕ್ಯದ ಮುಖಾಂತರವಾಗಿ ನೀನು ಮಾತನಾಡು ಪವಿತ್ರಾತ್ಮನೆ ಇವನ್ನು ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪ್ರೋತ್ಸಾಹವನ್ನು ಭಕ್ತಿ ಭೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡುವೆ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ನಾನ್ಕತಿ ಪುಸ್ತಕ ಹನ್ನೊಂದನೇ ಆದ್ಯಲ್ಲಿ ಎಂಟನೇ ವಾಕ್ಯ ಚಾಪ್ಟರ್ ಲೆವೆನ್ ವರ್ಸ್ ಏಯ್ಟ್ ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು ದುಷ್ಟನು ಅವನಿಗೆ ಬದಲಾಗಿ ಇದರಲ್ಲಿ ಬೀಳುವನು ನಾವಿಲ್ಲಿ ನೋಡ್ತೇವೆ ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗೋನು ಪ್ರಥ ಪ್ರನು ಎಂಬಪ್ಪ ಅಂದ ಪದಾರ್ಥವಾಗಿದೆ ದೇವರ ವಾಕ್ಯಕ್ಕೆ ಯಾರು ವಿದ್ಯಾಲಯ ನಡೆಯುತ್ತಾರೋ ಅವರನ್ನು ಶಿಷ್ಟನು ಎಂದು ಕರೆಯಲ್ಪಡುತ್ತವೆ ಒಂದು ದೇವರು ಎಲ್ಲ ಇಕ್ಕಟ್ಟಿನಿಂದ ಪಾರು ಮಾಡುತ್ತಾನೆ ಎಂಬುದಾಗಿ ಇಲ್ಲಿ ಸೋಲ ಮಾಡುತ್ತಾನೆ ದುಷ್ಟುಳ್ಳಿ ಬರೆ ಯಾರು ದೇವವಾಕ್ಯಕ್ಕೆ ಅವಿದ್ಧರಾಗುತ್ತಾರೋ ಅವರು ಅದರಲ್ಲಿ ಬೀಳುತ್ತಾರೆ ಎಂಬುದಾಗಿ ಸೋಲನ್ನು ಹೇಳ್ತಾನೆ ಅದು ಇವತ್ತು ಪುರಲಿ ನಾವು ಶಿಷ್ಟನು ಎಂದರೆ ದೇವವಾಕ್ಯಕ್ಕೆ ಹೇಗೆ ವಿದ್ಯಾರ್ಗೆ ನಡೆಯಬೇಕು ದೇವವಾಕ್ಯಕ್ಕೆ ವಿಧನಾಗುವವರ ದೇವರು ಎಲ್ಲ ಇಕ್ಕಟ್ಟಿಂದ ಪಾರು ಮಾಡುತ್ತಾನೆ ಅದು ಹೇಗೆ ಎಂಬುದಾಗಿ ಅದ ಕುರಿತು ನಾವು ಧ್ಯಾನ ಮಾಡೋಪ್ಪ ನಾನು ನೋಡ್ತೇವೆ ರೋಮಾಪುರದವರಿಗೆ ಬಂದ ಪತ್ರಿಕೆ ಆರನೇ ಆದ್ಯದಲ್ಲಿ ಹನ್ನೊಂದರಿಂದ ಹದಿನಾರು ವಾಕ್ಯ ರೋಮಾನ್ಸ್ ಆಫ್ಟರ್ ಸಿಕ್ಸ್ ವರ್ಸ್ ಲೆವೆನ್ ಟು ಸಿಕ್ಸ್ಟೀನ್ ವರ್ಸ್ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎನಿಸಿಕೊಂಡಿರಿ ಇಲ್ಲಿ ಸಿಸ್ಟರು ಎಂಬ ಪದಾರ್ಥವಾಗಿದೆ ಯೇಸು ಕ್ರಿಸ್ತನ್ನು ನಂಬಬೇಕು ಆತ ಅಂಗೀಕಾರ ಮಾಡಬೇಕು ನೀರು ನಿಮ್ಮ ದಿಷ್ಟ ಅಂತಕೊಳ್ಳಬೇಕು ನಾಲ್ಕನೇ ಸಂಗೀತ ಆಗಿದೆ ಶಿಷ್ಟರು ಪ್ರೇರೆ ದಿನಾಲು ನೀವು ನೀರಿನ ದಂಡ ಆ ದಿನಾಂಕವನ್ನು ನೆನಪಿ ತರಬೇಕು ಯಾಕಂದರೆ ಆಪತ್ಪಾಲತೇನೆ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತಿನ ಐಕೆಯಿಂದ ಆಪತ್ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸುವರು ಎಂದು ಎನಿಸಿಕೊಳ್ಳಬೇಕು ಅಂದರ್ಥ ದಿನಾಲು ಪ್ರೇರೇನು ಶಿಷ್ಟನಾಗಿ ನಡೆಯಬೇಕಾದರೆ ನೀವು ದೀರ್ನ ದಿಷ್ಠಾನ ತೆಗೆದುಕೊಳ್ಳುವಾಗ ತೆಗೆದುಕೊಂಡು ನಿರ್ಧಾರ ಆಗಿದೆ ನಾನು ಈ ದಿನ ಈ ನಿರ್ದೇಶನ ಮುಖಾಂತರವಾಗಿ ನಾನು ಪಾಪದ ಸ್ವಭಾವಕ್ಕೆ ಸಾಯುತ್ತೇನೆ ಮತ್ತು ಹೊಸ ವ್ಯಕ್ತಿಯಾಗಿ ನಡೀತೇನೆ ಎಂಬ ಈ ತೀರ್ಮಾನದೊಡನೆ ಈ ಒಂದು ನಿರ್ಧಾರದೊಡನೆ ಇಂದು ಒಂದು ಪ್ರತಿನಿಧಿಯೊಡನೆ ನಿಲ್ಲಿ ಮುಳುಗಿ ತಿಳಿದುಕೊಂಡವರು ಪ್ರತಿನಿತ್ಯವೂ ದೇವರಿಗೆ ಜೀವಿಸುವ ಎಂಬುದಾಗಿ ಎನಿಸಿಕೊಳ್ಳಬೇಕು ಎಂದು ಪತ್ಪಾಲ ನೋಡ್ತೇನೆ ಮತ್ತು ಅವನು ಸಿಸ್ಟನಾಗಿದ್ದಾನೆ ಪರ ನಂತರ ನೋಡಿದ ಹನ್ನೆರಡು ವಾಕ್ಯದಿಂದ ಈಗ ಸಾಯ್ತಕ್ಕ ನಿಮ್ಮ ದೇಹದ ಮೇಲೆ ಪಾಪನ ಆಳಗೊಡಿಸಿ ನೀವು ದೇಹದ ದುರಾಸೆಗಳಿಗೆ ಒಳಪಡಬೇಡಿ ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಬಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡ್ರಿ ಆದರೆ ಸತ್ತವರಗಳಿಂದ ಜೀವಿತನಾಗಲಾಗಿ ನಿಮ್ಮನ್ನು ದೇವರಿಗೆ ಉಪ್ಪಿಸ್ಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ ನೋಡಿಸುವ ಸಾಧನಗಳನ್ನಾಗಿ ಆತನ ಸಮರ್ಪಿಸಿರಿ ಇನ್ನದು ಕ್ಯಾರೆಕ್ಟರ್ ಆಗಿದೆ ಶಿಷ್ಟು ರೂಪರೇ ಅವ್ರು ದಿನಾಲು ತಮ್ಮ ಅಂಗಗಳನ್ನು ನೀತಿಯ ಕೃತಗಳನ್ನು ಮಾಡುವ ಸಾಧನಗಳನ್ನ ಅವರು ಸಮರ್ಪಿಸ್ತಾರೆ ಇವರು ಶಿಷ್ಟರಾದರೆ ಈ ಶಿಷ್ಟರನ್ನು ದೇವರು ಪಾರು ಮಾಡ್ತಾರೆ ದುಷ್ಟ ರೂಪರೇ ಅವರು ತಮ್ಮ ಅಂಗಗಳನ್ನು ಪಾಪ ಉಪಸ್ಕೊಡ್ತಾರೆ ಅದು ಶಿಷ್ಟು ರೂಪದಲ್ಲಿ ಅವ್ರು ದಿನಾಲೂ ನಿಮ್ಮ ಅಂಗಗಳನ್ನು ನೀತಿಯಗತನ ಮಾಡುವ ಸಾಧನಗಳಿಗೆ ಅದನ್ನು ಸಮರ್ಪಣೆ ಮಾಡಬೇಕೆಂದು ಅಪಸ್ ಹೇಳ್ತಾನೆ ಮತ್ತು ಹದಿನಾಲ್ಕು ಹದಿನೈದು ಹದಿನಾರನೇ ವಾಕ್ಯದಲ್ಲಿ ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಹಾಗಾದರೇನು ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಕೃಪಾಧೀನರಾಗಿದ್ದೀ ಎಂದು ಪಾಪನ ಮಾಡಬಹುದು ಎಂದಿಗೂ ಮಾಡಬಾರದು ನೀವು ಯಾವನಿಗೆ ದಾಸರಂತೆ ವಿಧರಾಗುತ್ತೀ ಎಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತರೂ ಆ ಯಜಮಾನನಿಗೆ ದಾಸರಾಗಿ ಇರಿ ಎಂದು ನಿಮಗೆ ಗೊತ್ತಿಲ್ಲವೋ ಪಾಪಕ್ಕೆ ದಾಸರಾದರೆ ಮರಣ ಫಲ ನಂಬಿಕೆ ಮತ್ತು ವಿದ್ಯಾರ್ಥಿಗೆ ದಾಸರಾದರೆ ನೀತಿಯೇ ಫಲ ಅಲ್ಲಿ ಅವರು ನಿಷ್ಠರು ಪ್ರಿ ಕೊಡುತ್ತಾರೆ ನೀರಿನಲ್ಲಿ ದೀಶ್ ಅಂತ ಕೊಡ್ತಾರೆ ಮೂರನೇದಾಗಿ ಅವರು ದಿನಾಲು ಆ ನೀರಿನಲ್ಲಿ ದೀಸಗೊಂಡ ಆ ದಿನಾಂಕ ಅದನ್ನು ನೆನಪಿಟ್ಟುಕೊಂಡು ದಿನಾಲು ನಾನು ಪಾಪಕ್ಕೆ ಸತ್ತಿದ್ದೇನೆ ದೇವರಿಗೆ ಜೀವಿಸ ಎಣಿಸಿಕೊಳ್ಳುತ್ತಾರೆ ನಾಲ್ಕು ಸಂಗೀತಾಗಿ ಆ ದಿನ ತಮ್ಮ ಸದ ಅಂಗಗಳನ್ನು ನೀತಿ ಮಾಡುವ ಸಾಧನಗಳನ್ನಾಗಿ ದೇವರಿಗೆ ಸಮರ್ಪಣೆ ಮಾಡುತ್ತಾರೆ ಅದು ದಿನದಾಗಿ ಸೇವೆ ಅವ್ರ ನಂಬಿಕೆಯಿಂದ ದೇವರ ಪ್ರತಿ ವಾಕ್ಯಕ್ಕೆ ವಿಧರಾಗುತ್ತದೆ ಈ ಸಿಸ್ಟರನ್ನು ದೇವರು ಎಲ್ಲ ಇಕ್ಕಟ್ಟಿನಿಂದ ಪಾರು ಮಾಡುತ್ತಾನೆ ಅದು ದುಷ್ಟರು ಪ್ರೇರೇ ಅವರು ದೇವರ ವಾಕ್ಯ ಅವಿದ್ಯರಾದವರು ಅದರಲ್ಲಿ ಬೀಳುತ್ತಾರೆ ಅದನ್ನು ಈ ರೀತಿ ಪ್ರೇ ಸಿಸ್ಟರ್ ನಡೆದುಕೊಳ್ಳುತ್ತಾರೆ ದೇವರು ಹೇಳ್ತಾರೆ ನಿಮಗೆ ಯಾವುದೇ ಇಕ್ಕಟ್ಟುಗಳು ಬಂದರೂ ಎಲ್ಲ ಇಕ್ಕಟ್ಟುಗಳಿಂದ ಎಲ್ಲ ವ್ಯಾಧಿಗಳಿಂದ ಎಲ್ಲ ಥರದ ಅಪಘಾತ ದುರ್ಮರಣ ದುರ್ಘಟನೆಗಳಿಂದ ದೇವರನ್ನು ಪಾರು ಮಾಡುತ್ತೆ ಎಂಬುದಾಗಿ ಸೋಲಮನಲ್ಲಿ ಹೇಳುತ್ತಾನೆ ಇನ್ನೊಂದು ಎಕ್ಸಾಂಪಲ್ ನೋಡುವ ಸಿಸ್ಟರ್ ಇನ್ನೂ ಸ್ವಭಾವ ನೋಡೋ ಪ್ರೇರೇ ನಂತರ ಮೂರನೇ ವಾಕ್ಯದಿಂದ ಜಾರುತ್ವ ಯಾವ ವಿಧದ ಬಂಡುತನ ದರವ್ಯಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದುದು ಹೊಲಸು ಮಾತು ಹುಚ್ಚು ಮಾತು ಕುಚ್ಚೋದೆ ಮಾತು ಇವು ಬೇಡ ಅಯೋಗಿತವಾಗಿವೆ ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಸುದ್ದಿ ಮಾಡುವುದು ಉತ್ತಮ ಜಾರರು ದುರಾಚಾರಿಗಳು ಇವುಗಳ ಆರಾಧಕರಂತಿರುವ ಲೋಭಿಗಳು ಇವು ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಂದಿರಲವೇ ಇಲ್ಲಿ ಅಪ್ಪ ಪಾಲು ಅಂತಾನೆ ಪ್ರೇ ದುಷ್ಟರೂ ಪ್ರೇರೇ ಅವರು ಪಾಪಗಳನ್ನು ಪಾಪವನ್ನು ಮಾಡ್ತಾರೆ ಆ ಸೃಷ್ಟ ರೂಪರೇ ಈ ಪಾಪಗಳನ್ನು ಅವರು ಮಾಡುವುದಿಲ್ಲ ಅವ್ರು ದೇವರ ವಾಕ್ಯ ವಿಚಾರ ನೋಡುತ್ತಾರೆ ಅಂತವರನ್ನು ದೇವರು ಕಾಪಾಡಿದ್ರೆ ಈ ಯಶ್ಗು ನಂಬಿಕ ನೀರಿನ ಮುಳಿಗಿ ದೀಷ್ಟ ಅಂತ ಈ ರೀತಿಯ ಪಾಪಕ್ಕೆ ಗುಲಾಮರಾಗುತ್ತಾರೆ ನೀವು ದುಷ್ಟರಾಗ್ತೀರಿ ಅವರು ಅದರಲ್ಲಿ ಬೀಳುತ್ತಾರೆ ಅದು ಈ ಪಾಪಗಳನ್ನು ಬಿಟ್ಟು ಬಿಡಬೇಕು ಎಂದು ಅಪ್ಪ ಪೋಲ್ ಹೇಳುತ್ತಾನೆ ಆರ್ನ ವಾಕ್ಯದಲ್ಲಿ ಊರಿಲ್ಲದ ಮಾತುಗಳು ನೋಡುವವರಿಗೆ ಕಿವಿಗುಟ್ಟು ಮೋಸ ಹೋಗಬೇಡ್ರಿ ಅಂತ ಕರ್ತಗಳ ನಿಮಿತ್ತದಿಂದ ದೇವರ ಕೋಪ ಆತನಿಗೆ ಅವಿದಾಗುವ ಮೇಲೆ ಬರುತ್ತದೆ ನೀವು ಅವರೊಂದಿಗೆ ಪಾಲುಗಾರಾಗಬೇಡ್ರಿ ಬರ್ರಿ ಯಾರ ಮೇಲೆ ದೇವರ ಕೋಪ ಬರ್ತಾರೆ ಯಾರು ಕೇಳಿ ಬಿದ್ದು ಹೋಗ್ತಾರೆ ಯಾರು ದುಷ್ಟ್ರಿ ಯಾರು ದೇವರಕ್ಕೆ ಅವಧರೋ ಅವರ ದುಷ್ಟರ ಎಂಬುದಾಗಿ ಸೊಲಮಣ್ಣು ಅದರ ಜಾಣೂತಿಕಲ್ಪ ಮತ್ತು ಅವರ ಮೇಲೆ ದೇವರು ಕೋಪ ಬರುತ್ತೆ ಅದು ದೇವರ ಬಗ್ಗೆ ವಾಕ್ಯ ಆಗುವವರು ಅವರ ಮೇಲೆ ದೇವರ ಕೋಪ ಬರೋದಿಲ್ಲ ಅವನ ದೇವರು ಕಾಪಾಡ್ದೆ ಅದಕ್ಕೆ ಅಪ್ಪ ಸಪನ್ನು ಹೇಳ್ತಾನೆ ನೀವು ಆ ದುಷ್ಟರೊಟ್ಟಿಗೆ ಅವಧಿಯ ನೀವು ಪಾಲುಗಳಾಗಬಾರದು ದೇವರು ಅವಧನದ ಮೇಲೆ ಮಾತ್ರ ಕೋಪ ಮಾಡುತ್ತಾನೆ ಆ ಶಿಷ್ಟರ ಮೇಲೆ ಅದರ ದಯೆ ಉಂಟು ಅವ್ರ ಪ್ರತಿಗಳಿಗೆ ಅದನ್ನು ಇಕ್ಕಟ್ಟಿನಿಂದ ಪಾರು ಮಾಡುತ್ತಾನೆಂಬುದಾಗಿ ಆ ಸೊಲಮಣ್ಣು ಅಲ್ಲಿ ಹೇಳುತ್ತಾನೆ ಎಂಟು ಒಂಬತ್ತು ಹತ್ತು ಅನ್ನೋದ ವಾಕ್ಯ ನೋಡೋಣ ನೀವು ಇಂದಿನ ಕಾಲದಲ್ಲಿ ಆಗಿದ್ದೀರಿ ಅದು ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಲಕಾಗಿದ್ದೀರಿ ಬೆಳಕಿನವಂತೆ ನಡೆದುಕೊಳ್ಳಿರಿ ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲೂ ಸತ್ಯಲ್ಲೂ ಕಾಣಿಸಿಕೊಳ್ಳುತ್ತದೆ ಅಷ್ಟೇ ನೀವು ಶಿಷ್ಟರಾದವರು ಪರೇ ನಿಮ್ಮಲ್ಲಿರುವ ಬೆಳಕಿನ ಫಲ ಉಪಕಾರದಲ್ಲಿಯೂ ನೀತಿಯಲ್ಲೂ ಸತ್ಯಲು ಕಾಣಿಸಿಕೊಳ್ಳಬೇಕಂತ ಹೇಳುತ್ತಾನೆ ಕರ್ತನಿಗೆ ಮೆಚ್ಚುಗೆ ಆದ ಮೆಚ್ಚುಗೆ ಆದದ್ದು ಏನೆಂಬುದನ್ನು ಪರಿಸುತಿ ತಿಳಿದುಕೊಂಡಿರಿ ನಿಮ್ಮ ಪ್ರತಿ ಸಲ ನೀವು ಪ್ರತಿಯೊಂದು ಕಾರ್ಯ ಮಾಡುವಾಗ ನಿಮ್ಮ ಕ ಕೆಲಸಗಳು ನಿಮ್ಮ ಬಿಸ್ನೆಸ್ಗಳು ನೀವು ಮಾಡಿ ಸೇವು ದೇವರಿಗೆ ಮೆಚ್ಚುತ್ತದೆ ಎಂಬುದಾಗಿ ಅದು ಪರಿಸ್ಥಿತಿ ತಿಳಿದುಕೊಳ್ಳುವರಾಗಬೇಕೆಂಬ ಅಪಸ್ಪನ್ನು ಹೇಳ್ತಾನೆ ಅಂದಿನ ವಾಕ್ಯದಲ್ಲಿ ಕತ್ತಲಿಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳ ಬೇಲಿಗೆ ತಂದು ಖಂಡಿಸಿರಿ ಅಷ್ಟೇ ಬೇರೆ ಕತ್ತಲಿಗೆ ಸಂಬಂಧ ಯಾವ ಕೃತಿಗಳಿಗೆ ಪಾಲುಗಾರಾಗಬಾರದು ಅದು ಬೈಲಿಗೆ ತಂದು ಖಂಡಿಸಿ ಈ ರೀತಿ ಪ್ರೇರಣೆಯು ಆ ದುಷ್ಟತನ ದುಷ್ಟ ಸ್ವಭಾವವನ್ನು ತೆಗೆದುಹಾಕೊಂಡು ಸಿಸ್ಟರ್ಗೆ ನಡೆಯುತ್ತಾರೆ ಅಲ್ಲಿ ನಿಮಗೆ ವಾಗ್ದಾನ ಉಂಟು ದೇವ್ರ ಶಿಷ್ಟರನ್ನು ಎಲ್ಲ ಇಕ್ಕಟ್ಟಿನಿಂದ ದೇವ್ರು ತಪ್ಪಿಸ್ತಾನೆ ಅವ್ರನ್ನ ಪಾರು ಮಾಡ್ತಾನೆ ಅದು ದುಷ್ಟರಾಗಿ ನಡೆಯಿದರೆ ಮಾತ್ರವೇ ಆ ಒಂದು ಪ್ರೇರ ಕಷ್ಟದಲ್ಲಿ ಬೀಳುತ್ತೀರಿ ಅದಕ್ಕೆ ಪ್ರೇ ದುಷ್ಟ ಸ್ವಭಾವವನ್ನು ಬಿಟ್ಟು ಬಿಡೀರಿ ಶಿಷ್ಟರಾಗಿ ದರ ವಿಧರಾಗಿದ್ದೀರಿ ದೇವರು ಪ್ರತಿ ದೇವರ ಕಣ್ಣು ದೇವರ ಅಸ್ತವು ದೇವರ ಪ್ರಶಾಂತಿಯು ದೇವ್ರ ದೂತರು ನಿಮ್ಮ ಸಂಗಡದ ಪ್ರತಿ ಗಲಿಗೆ ದೇವರು ನಿಮ್ಮನ್ನು ಕಾಪಾಡುವವನು ಆಗಿದ್ದಾನೆ ಇನ್ನದು ಶಿಷ್ಟನ ಸ್ವಭಾವ ನೋಡೋಣ ಕೌಲಶವರಿಗೆ ಬಂದ ಪತ್ರಿಕೆ ಎರಡನೇ ಆದ್ಯದಲ್ಲಿ ಆರು ಮತ್ತು ಏಳನೇ ವಾಕ್ಯ ಕೊಲೆನ್ ಚಾಪ್ಟರ್ ಟು ಓವರ್ ಸಿಕ್ಸ್ ಆ್ಯಂಡ್ ಸೆವೆನ್ ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತನ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚಾಗಿ ಸ್ತೋತ್ರ ಮಾಡುವರಾಗಿರಿ ಪ್ರೇ ಕ್ರಿಸ್ಟರಾದವರು ಪ್ರೇ ಏನು ಈ ಟಿವಿ ಮಾಧ್ಯಮಕ್ಕಂತ ಕೇಳುವ ಉಪದೇಶ ಕೇಳಿ ಅದನ್ನು ಕೈಕೊಂಡು ನಡೆಯುವರಾಗಬೇಕು ಪ್ರೇ ಈ ಸಿಸ್ಟರ್ಲಿ ಗುಣವಾಗಿದೆ ಆ ದುಷ್ಟರು ಪ್ರೇ ಆಗೇ ಕೇಳಿದರೆ ಮರೆತು ಹೋಗುತ್ತೆ ಹಾಗೆ ಆಗದೆ ಏನು ನಿಧ ಕೇಳಿದ್ದರು ಉಪದೇಶ ಅದೇ ಗಟ್ಟಿಯಾಗಿ ನಿಲ್ಲುವುದು ಹೇಗೆಂದರೆ ಆ ಉಪದೇಶಕ್ಕೆ ವಿಧರಾಗುವಾಗ ಆಗುವಾಗ ನಂಬಿಕೆ ದೃಢ ಆ ನಿಮ್ಮ ನಂಬಿಕೆಯು ಪ್ರೇರೇ ನಿಮಗೆ ನಿಮ್ಮನ್ನು ರಕ್ಷಿಸ್ತದೆ ಪ್ರೇರೇ ನಾನು ನೋಡ್ತೇವೆ ಯಶು ಕ್ರಿಸ್ತನು ಪ್ರೇರೇ ಮತ್ತೆಯ ಮಾರ್ಕ್ ಲೂಕ ಯೋವನಲ್ಲಿ ಅದ್ಭುತಗಳು ಮಾಡಿದ್ದಾನೆ ರೋಗ ಗುಣ ಮಾಡುವಾಗ ಆ ನಿನ್ನ ನಂಬಿಕೆಯೇ ನಿನ್ನ ರಕ್ಷಿಸಿತು ಅದು ನಿಮ್ಮ ನಂಬಿಕೆಯು ನಿಮ್ಮನ್ನು ಎಲ್ಲ ಇಕ್ಕಟ್ಟಿನಿಂದ ಎಲ್ಲ ವ್ಯಾಧಿಗಳಿಂದ ಕಾಪಾಡಬೇಕಾದ್ರೆ ನಿಮ್ಮ ನಂಬಿಕೆಯು ಪ್ರೇರೇ ದೇವರ ವಾಕ್ಯ ವಿಧರಾಗಿ ನಡೆಯುತ್ತದೆ ನಿಮ್ಮ ನಂಬಿಕೆಯು ಬಲಗೊಳ್ಳುತ್ತದೆ ನಿಮ್ಮ ನಂಬಿಕೆ ಅಭಿವೃದ್ಧಿ ಆ ನಂಬಿಕೆಯು ನಿಮ್ಮನ್ನು ಎಲ್ಲ ಇಕ್ಕಟ್ಟಿನಿಂದ ಪಾರು ಮಾಡುತ್ತದೆ ಪ್ರೇರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಎರಡನೇ ತಿಮೋತಿ ಪುಸ್ತಕ ಮೂರನೇ ಆದ್ಯದಲ್ಲಿ ಹದಿನಾರು ಮತ್ತು ಹದಿನೇಳನ ವಾಕ್ಯ ಸೆಕೆಂಡ್ ತಿಮೋತಿ ಚಾಪ್ಟರ್ ತ್ರೀ ಸಿಕ್ಸ್ಟೀನ್ ಆ್ಯಂಡ್ ಸೆವೆಂಟೀನ್ ವರ್ಸ್ ದೇವ ಪ್ರೇರಿತವಾದ ಶಾಸ್ತ್ರವು ಉಪದೇಶಕ್ಕೂ ಖಂಡನಿಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ ಆದ್ದರಿಂದ ದೇವರ ಮನಸ್ಸನ್ನು ಪ್ರವೀಣನಾಗಿ ಸಕಲ ಸತ್ಕಾರಕ್ಕೆ ಸನ್ನದನಾಗೋಣ ಪ್ರೀಲಿ ಅಪ್ಪಾನೆ ನೀ ದೇವರ ಆತ್ಮನಿಂದ ಬರುವಂಥ ಸಂದೇಶವು ಪ್ರೇ ನೀವು ಕೇಳುವಾಗ ಅದು ನಿಮಗೆ ಖಂಡಿಸ್ತದೆ ನಿಮಗೆ ಪ್ರಶಸ್ತ ಪಡ್ಸ್ತದೆ ಆ ಸಂದೇಶವನ್ನು ಕೇಳಿ ನೀವು ವಿಧರಾಗ್ತೀರು ನೀವು ಎಲ್ಲ ರೀತಿಯಲ್ಲಿ ಆತ್ಮೀಯದಲ್ಲಿ ಪ್ರೇರಣರಾಗ್ತೀರಿ ಎಲ್ಲ ರೀತಿಯ ಒಳ್ಳೆಯ ಕ್ರಿಯೆಲ್ಲ ಮಾಡಲಿಕ್ಕೆ ಸಾಕ್ತದೆ ಈ ರೀತಿ ನೀವು ನಡೆಯುವಾಗ ಪ್ರೇರೇ ದೇವರ ಮುಂದೆ ಸಿಸ್ಟರಿ ಕಾಣಲ್ಪಡ್ತೀರಿ ಮತ್ತು ಈ ಸಿಸ್ಟರನ್ನು ದೇವರು ಪ್ರೇ ಕಾಪಾಡುವವನು ಆಗಿದ್ದಾನೆ ಅದಕ್ಕೋಸ್ಕರ ಪ್ರೇರೇ ಅಲ್ಲಿ ಸೋಲ ಮಾಡುತ್ತಾನೆ ದುಷ್ಟನು ಆ ಕೇಡಿನಲ್ಲಿ ಬಿದ್ದು ಹೋಗ್ತಾನೆ ಎಂದು ಪ್ರೇರೆ ದೇವರ ವಾಕ್ಯಕ್ಕೆ ಅವರು ಅವಿದಾಗ್ತಾರೋ ಅವರ ದುಷ್ಟರು ಅವರ ಕೇಡಿನಲ್ಲಿ ಬಿದ್ದೋಗ್ತಾರೆ ಅದೇ ವಿದ್ಯರಾದವರು ಪ್ರೇ ಅವರು ಎಂದಿಗೂ ಯಾವ ಕೇಡಿನಲ್ಲಿಯೂ ಅವ್ರು ಬಿದ್ದೋಗುದಿಲ್ಲ ದೇವರು ಅವರನ್ನು ಕಾಪಾಡೋದಾಗದೇ ಸಿಸ್ಟರ್ ಆಗಬೇಕಾದರೆ ನೀವು ಕೇಳುವಂಥ ಸಂದೇಶ ಪ್ರೇರಿ ನಿಮಗೆ ಪಶ್ಚಾತ್ತಾಪಕ್ಕೆ ನಿಮಗೆ ತಿದ್ದುಪಾಟಿಗೆ ನಡೆಸುವಾಗ ನೀವು ಆ ಸಂದೇಶವನ್ನು ಸ್ವೀಕಾರ ಮಾಡಬೇಕು ನಿಮ್ಮ ಪಾಪದ ಜೊತೆ ಬಿಟ್ಟು ಬಿಡಬೇಕು ಅದೇ ಆಗಬೇಕು ಹಾಗೆ ಎಲ್ಲ ರೀತಿಯಲ್ಲಿನೂ ಸಿಸ್ಟರ್ ಹಾಕಿಕೊಂಡು ಆ ಸಿಸ್ಟರ್ ಕಾರ್ಯವನ್ನು ಮಾಡಿ ಸತ್ತಲಾಗದೆ ಮತ್ತು ಅಂತಹವರನ್ನು ದೇವರು ಕಾಪಾಡುವನು ಆಗಿದ್ದಾನೆ ಪ್ರೇರಿ ಇನ್ನೊಂದು ವಾಕ್ಯ ನೋಡ್ತೇವೆ ಒಂದನೇ ಯೋಣನ್ಬಿಡೋ ಪತ್ರಿಕೆ ಮೂರನೇ ಆದ್ಯದಲ್ಲಿ ಏಳನೇ ವಾಕ್ಯ ಫಸ್ಟ್ ಝೋನ್ ತ್ರೀ ವರ್ ಸೆವೆನ್ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಿದ್ದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ ಕ್ರಿಸ್ತನ ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ ಇಲ್ಲಿ ಅಪ್ಪಸ್ತ ಏಳೆ ಪ್ರಿಯರಾದ ಮಕ್ಕಳೇ ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಿದ್ದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ ಕ್ರಿಸ್ತನ ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿನ ಅನುಸರಿಸಲು ನೀತಿ ಒಂದು ಶಿಷ್ಟರಾಗಬೇಕಾದರೆ ಪ್ರೇರೇ ಇದು ದುಷ್ಟರಾದವರು ದೇಹ ವಾಕ್ಯ ಗೌರವ ಕೊಡದವರು ಪ್ರೇರೇ ಅವರು ದೇಹ ವಾಕ್ಯ ಅವರು ವಿದ್ಯೆ ಆ ಯಾರು ನಿಮಗೆ ದೇಹ ವಾಕ್ಯಕ್ಕೆ ವಿದ್ಯೆರಾಗಲಿಕ್ಕೆ ನಿಮ್ಗೆ ಪ್ರೋತ್ಸಾಹ ಕೊಡದೆ ಅವಿದ್ಯತೆಗೆ ಪ್ರೋತ್ಸಾಹ ಪಡಿಸಿದ್ರು ಅಂಥವರಿಂದ ನೀವು ದೂರವಾಗಬೇಕು ಯಾಕೆಂದರೆ ದೇವರಿಗೆ ಬೇಕು ವಿದ್ಯತೆ ಪ್ರೇ ವಿದೇತಿ ಇಲ್ಲದ ಯಾವ ಯಜ್ಞವು ವಿಧೇಯತೆ ಇಲ್ಲದ ಯಾವ ಪ್ರಾರ್ಥನೆ ಸ್ವೀಕಾರ ಮಾಡಿದ ಅದಕ್ಕೆ ಆ ಪ್ರತೇನೆ ಕ್ರಿಯಾದ ಮಕ್ಕಳೇ ನಿಮ್ಮನ್ನು ಯಾರೂ ಸನ್ಮಾರ್ಗ ಆಗಿದೆ ವಿದ್ಯತೆ ಮಾರ್ಗವಾಗಿದೆ ಶಿಷ್ಟನ ಮಾರ್ಗ ಆಗುತ್ತಾನೆ ಈ ಶಿಷ್ಟನ ಮಾರ್ಗ ನಡೆಯಲಿಕ್ಕೆ ಯಾರಾದರೂ ನಿಮ್ಮನ್ನು ದುಸ್ಪ್ರಣೆ ಮಾಡಿದರೆ ನಿಮಗೆ ಸುಲು ಬೋಧನೆ ಸುಲಭ ಅಂಥವರ ಸಹ ದೂರವಾಗಬೇಕು ಯೇಸು ಕ್ರಿಸಿಗೆ ನೀತಿ ಹಾಗೆ ನೀತಿಯನ್ನು ಅನುಸರಿಸನು ನೀತಿವಂತನಾಗಿದ್ದಾನೆ ಪ್ರಶಿಷ್ಟರಿಂದ ಅರ್ಥವಾಗಿದೆ ಯೇಸು ಪ್ರತಿ ಲೋಕದಲ್ಲಿ ಇರುವಾಗ ಆತ ಪ್ರತಿಗಳಿಗೆ ತನ್ನ ತಂದೆಯ ಚಿತ್ತವನ್ನು ತಂದೆಯ ಎಲ್ಲ ಆಜ್ಞೆಗೆ ಅದನ್ನು ವಿಧಿಯನಾದನು ಪ್ರೇ ಆ ರೀತಿ ನೀವು ಶಿಸ್ಟರು ಪ್ರೇರಿತೆಯಾಕ್ಯ ವಿಧಿಯರಾಗುವುದಾದರೆ ದೇವರು ನಿಮ್ಮ ಸಂಗಡ ಇದ್ದುಕೊಂಡು ಪ್ರತಿ ಗಲಿಗೆ ದೇವರ ಆತ್ಮ ಹೇಳ್ತಾನೆ ಹೌದು ಕೆಲವರು ಪ್ರೇ ಅನೇಕ ರೀತಿಯ ಕಷ್ಟದಲ್ಲಿ ಸೋದ ಆದೋಕ್ತ ಇದ್ದೀರಿ ಪವಿತ್ರ ನಿಮಗೆ ಈ ಹೇಳ್ತಾನೆ ಐಜಯ ಪ್ರವಾದ ಪುಸ್ತಕದಲ್ಲಿ ನಾಲ್ದು ಮೂರನೇ ಆದ್ಯದಲ್ಲಿ ಒಂದು ಮೂರನೇ ವಾಕ್ಯದಲ್ಲಿ ಈ ಪ್ರವಾದ ವಾಕ್ಯ ದೇವರು ನಿಮಗೆ ಹೇಳುವವನಾಗಿದ್ದಾನೆ ಅದೇನೆಂದರೆ ಭಯ ನೀನು ನನ್ನವನು ನೀನು ಜಲರಾಶಿನ ಹಾದು ಹೋಗುವಾಗ ನನ್ನ ಸಂಗಡ ಇರುವೆನು ನಿನ್ನ ನದಿಗಳನ್ನು ದಾಟು ಹೋಗುವಾಗ ಅವನು ನಿನ್ನನ್ನು ಮುಣಗಿಸವು ಬೆಂಕಿಲಿ ನಡೆಯುವಾಗ ನೀನು ಕಂದದ್ದಿರುವುದಿಲ್ಲ ಇವನು ನಾನು ನಿನ್ನ ದೇವರಾಗಿದ್ದೇನೆ ನೈಸರಿಕೆ ನೀನು ನನ್ನವನು ಭಯ ಪಡಬೇಡ ಎಂದು ದೇವರಾತ್ಮ ಹೇಳುತ್ತಾನೆ ಪಡೆ ಈ ರೀತಿ ದೇವರು ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ಸೋದಲ್ಲಿ ನಿಮ್ಮ ಸಣ್ಣ ಎತ್ತುಕೊಂಡು ನಿಮ್ಮ ಇಕ್ಕಟ್ಟ ಪಾರು ಮಾಡ್ತಾನೆ ಯಾವಾಗ ಅಂದರೆ ದೇವರ ವಾಕ್ಯನ ವಿಧರಾಗಿ ನೋಡುವ ಹಾಗ ಪ್ರೇ ದೇವರು ನಿಮ್ಮ ಸಣ್ಣ ನಿಂತುಕೊಂಡು ನಿಮ್ಮನೆಂದಿಗೂ ಅದನ್ನು ಕೈ ಬಿಡೋದಿಲ್ಲ ಎಂದಿಗೂ ಅದನ್ನು ತೊರೆಯುವುದಿಲ್ಲ ಆತನು ನಿಮ್ಮ ಸಹಾಯಕನಗಳು ಎಲ್ಲ ಸಮಯದಲ್ಲಿ ಆತನ ಸಹಾಯ ಮಾಡ್ತಾನೆ ಅದನ್ನು ಅವಿಧನಾಗಿ ನೋಡುತ್ತದೆ ಮಾತ್ರವೇ ದೇವರ ಅಸ್ತ ನಿಮಗೆ ರಕ್ಷಿಸಲಾರದೆ ಮೋಟುಗೈ ಹಾಕ್ತದೆ ದೇವರ ಕಿವಿ ಕೆಲವು ಕಿವಿಡುತ್ತ ಅದಕ್ಕೆ ಪ್ರೇರಿ ಇವತ್ತು ಆ ಸೋಲ ಮಾಡ್ತಾನೆ ಶಿಷ್ಟನನ್ನು ದೇವರು ಇಕ್ಕಟ್ಟಿನಿಂದ ಪಾರು ಮಾಡ ಈ ಲೋಕದ ಬರ್ಬಿಡ್ತದೆ ಇಕ್ಕಟ್ಟು ಎಲ್ಲ ಸೋದರಿಂದ ದೇವರ ಪಾರು ಮಾಡಬೇಕಾ ಹಾಗಿದರೆ ನಿಮ್ಮನ್ನು ಸಣ್ಣ ಮಾರ್ಗ ತಪ್ಪಿಸಿದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿ ನೀತ ಅನುಸರಿಸುವ್ರಿ ಆಗ ದೇವರು ನಿಮ್ಮನ್ನು ಕಾಪಾಡುವವನು ಆಗಿದ್ದಾನೆ ಇನ್ನು ವಾಕ್ಯ ನೋಡ್ತೇವೆ ಒಂದನೇದ ಪತ್ರಿಕೆ ಐದನೇ ವಾಕ್ಯ ಜಾನ್ ದೇವರ ಹುಟ್ಟಿರುವವನು ಪಾಪ ಮಾಡುವನಲ್ಲ ಎಂಬುದು ನಮಗೆ ಗೊತ್ತಿದೆ ದೇವ್ರದ ಹುಟ್ಟಿದ್ದಾತನು ಅವನನ್ನು ಕಾಪಾಡುವನು ಕೆಡುಕನು ಅವನನ್ನು ಹಿಡಿಯುವುದಿಲ್ಲ ಎಲ್ಲ ಅಪ್ಪ ಸಾಂತಾನೆ ಯಾರು ದೇವರು ಹುಟ್ಟು ಹುಟ್ಟಿತ್ತಾರೋ ಅವರು ಪಾಪವನ್ನು ಮಾಡುವುದಿಲ್ಲ ಪ್ರೇ ನಿಜವಾಗಿ ಯಶಸ್ಕೃತಿ ನಂಬಿಕೆ ಇಟ್ಟುಕೊಂಡು ನೀರಲ್ಲಿ ಅಂತಕೊಂಡು ದೇವಕ್ಕೆ ವಿದ್ಯುರಾದವರೇ ನೀವು ಪಾಪವನ್ನು ಮಾಡಲಿಕ್ಕೆ ದೇವರು ನಿಮ್ಮ ಬಿಡುವುದಿಲ್ಲ ಮತ್ತು ಕೆಡುಕನು ನಿಮ್ಮನ್ನು ಹಿಡಿದಿಲ್ಲ ಆಗುತ್ತೆ ಸಹಿತನನು ಪ್ರೇ ರೇ ನಿಮ್ಮನ್ನು ನಿಮ್ಮನ್ನು ಹಿಡಿದುಕೊಳ್ಳಬಾರ್ದು ನಿಮ್ಮನ್ನು ಆತನು ಆಕ್ರಮಣ ಮಾಡಿದ್ರು ನಿಮ್ಮ ಮೇಲೆ ಆತನ ಆಯುಧಗಳು ಜಾಯ ಹೊಂದ ಬರದಾಗದೇ ಬರ್ರೆ ಸಿಸ್ಟರ್ ಆಗಬೇಕಾದರೆ ಅರ್ಥವಾಗದೆ ನಿಜವಾಗಿ ನೀವು ನಂಬಿಕೆ ಇಟ್ಟು ನೀಲ್ಲಿ ಮುಳಿದಿಷ್ಟು ಅಂತಕೊಂಡು ದೇವರು ವಿದರಾಗುತ್ತಿರು ದೇವರ ಆತ್ಮ ನಿಮ್ಮನ್ನು ಪಾಪ ಮಾಡಿದರೆ ನಿಮ್ಮನ್ನು ಕಾಪಾಡ್ತಾರೆ ದೇವರ ವಾಕ್ಯ ನಿಮ್ಮನ್ನು ಕಾಪಾಡದೆ ಆಗ ಸೈತಾನು ಕೇಳಿಕೊಂಡು ನಿಮ್ಮ ಇಡಲಿಕ್ಕೆ ಆಗುವುದಿಲ್ಲ ಆಗದ್ರೆ ದೇವರ ವಾಕ್ಯತೆ ನೀವು ಸಿಸ್ಟರ್ ಆಗಿ ಕಾಣಲು ಪಡಬೇಕು ಸಿಸ್ಟರ್ ಆಗುವುದಾದ ಅರ್ಥ ದೇವರ ಪ್ರತಿ ಆಜ್ಞೆಗಳಿಗೆ ವಿದರಾಗಬೇಕು ಪಾಪದ ಸ್ವಭಾವವನ್ನು ತೆಗೆದು ಹಾಕಬೇಕು ದೇವರ ಆತ್ಮನ ಸಾವಿಗೆ ವಿದ್ಯೆ ಹೇಳ್ಬೇಕು ಇಂಥವ್ನ ದೇವರು ಕಾಪಾಡ್ತಾನೆ ಕೆಡುವ ಅವನು ಇಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ ಎರಡನೇ ನೋಡ್ತೇವೆ ವಾಗ್ದಾನಗಳು ನೋಡೋ ಪ್ರೇ ಸಿಸ್ಟರಿಗೆ ದೇವರು ಅನೇಕ ವಾಗ್ದ ನೋಡಿದ್ರೆ ಆ ವಾಗ್ದಾನಗಳು ನಾವು ನೋಡೋಣ ಇನ್ನು ನಾವು ನೋಡ್ತೇವೆ ವಾಗ್ದಾನ ಕೀರ್ತನೆ ತೊಂಬತ್ತೊಂದು ಕೀರ್ತನೆಯಲ್ಲಿ ಒಂದರಿಂದ ಹದಿನಾರನೇ ವಾಕ್ಯ ತನಕ ಸಾಮ್ ನೈಂಟಿ ಒನ್ ವರ್ಷ ಒನ್ ಟು ಸಿಕ್ಸ್ಟೀನ್ ಪರಾತ್ಮರನ ಮರೆಯುಕ್ಕಿರುವನು ಸರ್ವಸಕ್ತನ ಆಸ್ತದಲ್ಲಿ ಸುರಕ್ಷಿತನಾಗ್ರನು ಪ್ರೇ ಶಿಷ್ಠರು ಅರ್ಥ ಅವರು ದಿನಾಲು ಪ್ರಾರ್ಥನೆ ಮಾಡುವರು ಮಧ್ಯ ಯಾರ ವಾಕ್ಯ ಈ ವಾಗ್ದಾನ ಪ್ರೇ ನಿಮ್ಮ ನಿಮ್ಮದು ಆಗಬೇಕಾದರೆ ಇಲ್ಲಿ ಎರಡು ಸಂಗತಿ ಮಾಡಬೇಕು ಒಂದು ಪರಾತ್ಮನ ಮರೆಯುಕುರುವುದಾದರ್ಥವಾಗಿದೆ ದಿನ್ನಾಲು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡುವರಬೇಕು ಇನ್ನೊಂದಾಗಿದೆ ದಿನ್ನಾಲು ಪ್ರಾರ್ಥನೆ ಮಾಡಿದಾಗೆ ದೇವರ ವಾಕ್ಯ ಆಗಬೇಕು ಈ ಎರಡು ಕ್ಯಾರೆಕ್ಟರ್ಗಳು ನಿಮ್ಮಲ್ಲಿ ಇರುವುದಾದರೆ ಅಲ್ಲಿ ನೀವು ನಿಜವಾಗಿ ಪರತ ಮರೆಯಕ್ಕಿರ್ತೀರಿ ನೀವು ದೇವರ ಆಸಲಿ ಸುರಕ್ಷಿತನಾಗಿರ್ತೀರಿ ಮತ್ತು ಎರಡನೇ ವಾಕ್ಯತೆ ನಾನು ಯೇಹುನಿಗೆ ನಿನ್ನ ಸರ ನಾನು ನನ್ನ ದುರ್ಗವು ನಾನು ಬರ್ಸು ನನ್ನ ದೇವರೆಂದು ಹೇಳಲಿಕ್ಕೆ ಸಾಧ್ಯವಾಗ್ತದೆ ಒಂದು ವೇಳೆ ನಿಮ್ಮಲ್ಲಿ ಪ್ರಾರ್ಥನೆ ಇಲ್ಲ ವಾಕ್ಯ ವಿಧತಿಲ್ಲ ಆಗ ಈ ಧೈರ್ಯವು ನಿಮಗೆ ಬರುವುದಿಲ್ಲ ಅದಕ್ಕೆ ಪ್ರೇರಿ ಸೊಲಂಬ ಸಿಸ್ಟಮ್ನಿಂದಲೇ ಅರ್ಥ ನೀವು ಪ್ರಾರ್ಥನೆ ಮಾಡುವವರಾಗಬೇಕು ವಾಕ್ಯ ವಿಧ ಆಗ ನೀವು ಹೇಳ್ತೀರಿ ದೇವರು ನನಗೆ ಸರ ನಾನು ನನಗೆ ದುರ್ಗವು ನಾನು ಬಿಟ್ಟು ದೇವರದ್ದು ಧೈರ್ಯವಾಗಿ ಹೇಳ್ತೀರಿ ಇದು ಹೇಳುವಾಗ ಸ್ನೇಹಿತ ಎಲ್ಲ ಆಗಿದ್ದರೂ ಮೂಲಪಡ್ತೇವೆ ಸೈತನ ನಿಮ್ಮನ್ನು ಮುಟ್ಟಲಿಕ್ಕೆ ಆಗುವುದಾಗುತ್ತೆ ದೇವರ ಆಶ್ರಯದಲ್ಲಿ ನೀವು ಸುರತರಾಗುತ್ತೀರಿ ಮೂಲನ ವಾಕ್ಯ ನೋಡ್ತೇವೆ ನಿನ್ನನ್ನು ಬೇಟೆಗಾರನ ಬಳೆಯಿಂದಲೂ ಮನಗರಣ ವ್ಯಾಧಿಗಳಲ್ಲೂ ತಪ್ಪಿಸುವ ನೀವು ಸಿಸ್ಟರ್ ಆಗುತ್ತಾರೆ ಪ್ರಾರ್ಥನೆ ಮತ್ತು ವಾಕ್ಯವಿತರ ಹೋಗುತ್ತಾರೆ ದೇವರ ತಾನೆ ಎಲ್ಲ ಬೇಟೆಗಾರನ ಬಲೆಯಿಂದಲೂ ಮನಕರಣ ವ್ಯಾಧಿಯಿಂದ ದೇವರು ನಿಮ್ಮನ್ನು ಕಾಪಾಡುತ್ತಾನೆ ಪರಿ ಲೋಕದಲ್ಲಿ ಅನೇಕ ಅನೇಕ ವಿಧವಾದ ಮರಣಗಳ ವ್ಯಾಧಿಗಳು ಬರುತ್ತವೆ ಅದೇ ದೇವರ ಮಕ್ಕಳಿಗೆ ದೇವರ ವಿದ್ಯೆ ಆದವರಿಗೆ ದೇವರ ತಾನೆ ನಿನ್ನನ್ನು ಬೇಟೆಗಾರನ ಬಲೆಯಿಂದ ಸಹಿತನು ನಾನಾ ವಿಧವಾದ ಬಲೆಗಳನ್ನು ಬೀಸುತ್ತಾನೆ ದೇವರ ವಾಕ್ಯ ಅವಿದ್ಯ ಆದವರು ಸಿಕ್ಕಿ ಸಿಕ್ಕಿಬಿಡುತ್ತೆ ಅದು ಯಾರು ದೇವರ ವಾಕ್ಯ ವಿದ್ಯೆ ಆಗ್ತಾರೆ ದೇವರು ಆ ಬಲೆ ಸಿಕ್ಕಿ ಬಿದ್ದ ನಿಮ್ಮನ್ನು ಕಾಪಾಡ್ತಾನೆ ಯಾವ ಮರಕರ ವ್ಯಾಧಿಯು ನಿಮಗೆ ತಗ್ದಂತೆ ನಿಮ್ಮನ್ನು ತಪ್ಪಿಸ್ತಾನೆ ನಿಮ್ಮದಾಗಿ ದಾವಿದಳ್ತಾನೆ ನಾಲ್ಕನೇ ಆತ ನಿನ್ನನ್ನು ತನ್ನ ರೆಕ್ಕಗಳಿಂದ ಒದಗಿಸುವನು ಅದರ ಪಕ್ಕಲ ಮರೆಯನ್ನು ಆಸಿಕೊಳ್ಳುವೆ ಅದರ ಸತ್ಯತೆ ನಿನ್ನ ಕೇಳಿ ಉಗ್ರನಾಗಿದೆ ಇದಂತೆ ದೇವರು ನಿಮ್ಮನ್ನು ಅದರ ರೆಕ್ಕೆಗಳಿಂದ ಆತು ಒದಿಸಿಕೊಂಡು ನಿಮ್ಮನ್ನು ಅದನ್ನು ಕಾಪಾಡ್ತಾನೆ ದೇವರ ವಾಕ್ಯವು ನಿಮಗೆ ಕೇಡಿ ಉಗ್ರ ದೇವರ ವಾಕ್ಯ ನೀವು ಬಾಯಲ್ಲಿ ಮಾತನಾಡಬೇಕು ಪ್ರೇ ಪ್ರವಾಕ್ಯ ವಿದ್ಯರಾಗುವುದು ಮಾತಲ್ಲ ಪ್ರಾರ್ಥನೆ ಮಾಡಿದ ಮಾತ್ರ ಪ್ರತಿ ದಿವಸ ಪ್ರೇ ನಿಮ್ಮ ಬಾಯಿಂದ ದರ ವಾಕ್ಯರನ್ನು ಮಾತನಾಡಬೇಕು ವಾಕ್ಯಗಳನ್ನು ಮಾತನಾಡುವಾಗ ವಾಕ್ಯದ ಶಕ್ತಿ ದುಡ್ಡು ವಾಕ್ಯ ಮಾತನಾಡುವಾಗ ಸೈತನ ಹೆದರುತ್ತಾನೆ ರೋಗಗಳು ಗುಣವಾಗ್ತವೆ ಅದ್ಭುತ ನಡೆಯುತ್ತವೆ ಪ್ರಾದ ಬರ್ತದೆ ಪ್ರಯತ್ನ ಅದರ ಸತ್ಯತೆ ನಿನ್ನ ಕೇಳಿ ಉಗ್ರನಿಯೂ ಆಗಿದೆ ಎಂದಿಗೂ ಪ್ರ ನೀವು ನಕಾರಾತ್ಮಕ ಮಾತನಾಡಬಾರ್ದು ರೋಗದ ಮಾತು ಮಾತನಾಡಬಾರ್ದು ಅಪಘಾತದ ಮಾತು ಮಾತನಾಡ ಪ್ರತಿ ಸಲ ಈ ಕೀರ್ತದ ತೊಂಬತ್ತೊಂದನ್ನು ಕೀರ್ತಿಯನ್ನು ನೀವು ಬಾಯಿಂದ ಮಾತನಾಡಿರಬೇಕು ಅದನ್ನು ತೆಗೆದು ಪ್ರಾರ್ಥನೆ ಮಾಡಬೇಕು ಮತ್ತು ಈ ತೊಂಬತ್ತೊಂದು ಕೀರ್ತನೆ ನಿಮ್ಮ ಜೀವಿತದಲ್ಲಿ ಅದು ಸತ್ಯವಾಗಬೇಕಾದ್ರೆ ದೇವರ ವಾಕ್ಯಕ್ಕೆ ವಿದ ಆಗಬೇಕು ಹಾಗೆ ತೊಂಬತ್ತೊಂದು ಕೀರ್ತನೆ ಎಲ್ಲ ವಾಕ್ಯಗಳು ನಿಮ್ಮ ಜೀವಿತ ಅದು ಪರಿಪೂರ್ಣವಾಗ್ತವೆ ಪ್ರೇರೆ ಪ್ರೇ ಚಾನೆ ಶಿಸ್ತನು ಈ ಕಡೆಯಿಂದ ಪಾರ ಈ ರೀತಿ ಪ್ರೇರಣೆ ನೀವು ದೇವರ ವಾಕ್ಯಕ್ಕೆ ವಿದ ಪ್ರಾರ್ಥನೆ ಮಾಡುತ್ತಿರೋ ವಾಕ್ಯವನ್ನು ಉಣ್ಣು ಬಂದ ಆರಿಕೆ ಮಾಡುತ್ತಿರೋ ದೇವರು ನಿಮ್ಮನ್ನು ಸಿಸ್ಟರ್ಗೆ ಮಾಡ್ತಾನೆ ಎಲ್ಲ ಕೇಡ ತಪ್ಪಿಸಿ ನಿಮ್ಮನ್ನು ಕಾಪಾಡುವವನಾಗಿದ್ದಾನೆ ದೇವರು ನಮಗೆ ಸ್ತೋತ್ರವಾಗಲಿ ಈ ಸಂದೇಶ ನಿಮ್ಮ ಜೀವನ ಉತ್ತೇಜನ ಉಂಟು ಮಾಡುತ್ತಾರೆ ನಿಮ್ಮ ಪೇರನ್ನು ತಿಳಿಸಿರಿ ನಾನು ನಿಮಗ ಪ್ರಾರ್ಥನೆ ಮಾಡ್ತೇನೆ ಪ್ರಾರ್ಥನೆ ಮಾಡೋಣ ತನ್ನ ದೇವರು ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ ಈ ವಾಕ್ಯಗಳ ಪ್ರತಿಯೊಬ್ಬನ ವೀಕ್ಷಕರಿಗೆ ದೆವ ಆ ಒಂದು ಸಿಸ್ಟರ್ ಆಗಿ ನಡೆಯಲಿಕ್ಕೆ ಅವ್ರ ದಿನ ವಾಕ್ಯಕ್ಕೆ ವಿತರಣೆ ಹೋಗೋದಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ನಿನ್ನ ಮಾ ವಾಕ್ಯದ ಬಾಯಿಂದ ಮಾತನಾಡೋದಕ್ಕೆ ಈ ಸಿಸ್ಟರ್ತನ ಗುಣಗಳು ಸಿಸ್ಟರ್ ಸ್ವಭಾವಗಳು ಈ ನಿನ್ನ ವೀಕ್ಷಕರಲ್ಲಿ ತೋರಿ ಬರುವಂತೆ ಕೃಪೆ ಮತ್ತು ಪ್ರತಿಯೊಬ್ಬರಿಗೆ ಸಿಸ್ಟರ್ ನಡೆಯೋದಕ್ಕೆ ಶಕ್ತಿ ಶಕ್ತಿಗಳು ಮತ್ತು ಈ ನಿನ್ನ ಸಿಸ್ಟರಿಗೆ ನೀವು ಕಟ್ಟ ವಾಗ್ದಾನವನ್ನು ದೆವ ನೀನು ಹಿಡಿದು ಸಿಸ್ಟರ್ ಇಕ್ಕಟ್ಟ ಪಾರು ಮಾಡಿದೆ ಆಗಿ ಈ ಸಂದ್ರೆ ಪ್ರತಿಯೊಬ್ಬರು ಯಾರಾದರೂ ಇಕ್ಕಟ್ಟು ಯಾರಾದರೂ ರೋಗ ವ್ಯಾಧಿಯಿಂದ ಅಪಘಾತ ದುರ್ಮಣದ ಕಾಪಾಡಿ ಸ ಕಾಪಾಡಬೇಕು ಪಾರು ಮಾಡೋ ನೆಡ್ಕೊಳ್ತಾನೆ ಯೇಸು ನಾಮದಲ್ಲಿ. ಆಮೇನ್